ಇದು ಪೇಂಟ್ ಮಾಡೋದೊಂದು ಬಾಕಿ ಹೋಗೈತೆ ಲಾಸ್ಟ್ ಎಲ್ಲ ಕೆಲಸ ಮುಗಿದೈತೆ ಪೇಂಟ್ ಒಂದು ಮಾಡಿದರೆ ಮುಗಿತ್ತೆ ಎಲೆಕ್ಟ್ರಿಷಿಯನ್ ವರ್ಕ್ ಪ್ರತಿಯೊಂದು ಎಲ್ಲ ಮುಗಿದೈತಿ ಪೇಂಟ್ ಮಾಡೋದು ಇನ್ನೊಂದು ವಾರದಾಗ ಕೊಡ್ತೇನೆ ಮನಿ ಅಂತ ಹೇಳಾರ ಅದಾದಮೇಲೆ ಅವ್ರು ಪೇಂಟ್ ಮಾಡೋರು ಮಾಡಿ ಹೋದ್ರೆ ಅಂದ್ರೆ ಕ್ಲೀನ್ ಮಾಡಿಕೊಂಡ್ರೆ ಟೈಲ್ಸ್ ಹಾಕ್ಸಿ ಆಗೈತಿ ಎಲ್ಲ ಆಗೈತಿ ಫರ್ನಿಚರ್ಸ್ ನಾವು ಕೆಲವೊಂದು ಹೇಳಿ ಬರ್ಬೇಕಂತ ಮಾಡೀನಿ ನೋಡ್ಬೇಕು ನನ್ನ ಬಜೆಟ್ ಎಷ್ಟು ಎಷ್ಟಾಕೈತೆ ಅಷ್ಟೊಳಗೆ ಒಂದು ಫರ್ನಿಚರ್ಸ್ ಹಾಕ್ಸಿ ರೆಡಿ ಮಾಡಿಟ್ರೆ ದೀಪಾವಳಿ ಪಾಡ್ಡೇಕ ಓಪನಿಂಗ್ ಮಾಡೋಣ ಅಂತ ಮಾಡೇನಿ ದೀಪಾವಳಿ ಪಾಡ್ಡೇಕಾ ಹಾಂ ಅಡ್ಡಿ ಇಲ್ಲ ಒಳ್ಳೆ ದಿನನೇ ದೀಪಾವಳಿ ದೂರ ಉಳಿಯಲ್ಲ ಬಿಡು ಅಲ್ಲಿ ಮಠ ಅವ್ರು ಆರಾಮ್ ಕೆಲಸ ಕೆಲಸ ಮಾಡ್ಕೊಳ್ಳಿ ಹೌದಿಲ್ಲ ಅಲ್ಲ ಫರ್ನಿಚರ್ ಅಂತ ಫರ್ನಿಚರ್ ಎಲ್ಲ ನಿಮ್ಮಪ್ಪನ ಹಾಕಿಸ್ಕೊಡ್ತೇನೆ ಅಂದಿದ್ರಲ್ಲ ನೀ ಅಂದೇನು ಹಾಂ ಹಾಕಿಸ್ಕೊಡ್ತೀನಿ ಅಂದ್ರೆ ಅಂತ ಯಾಕನ್ನ ಕೂದಿ ಅದನ್ನೇ ಹಾಕಿಸ್ಬಿಟ್ಟಿದಿತ್ತಲ್ಲ ಅಮ್ಮ ನಾನು ಬೇಡ ಅಂತಾನೆ ಹೇಳ್ತಾ ಇರೋದು ಬೇಡ ನನ್ನ ಕೈಲಿ ಎಷ್ಟು ನಿಗ್ತದೆ ಏನು ನಿಗ್ತದೆ ನಾನು ಅದನ್ನೇ ಹಾಕಿಸ್ಕೊಂಡು ಮಾಡ್ತೀನಿ ಸುಮ್ಮನೆ ಯಾಕೆ ಅಂತ ಏನೋ ಒಂಥರ ಬೇಜಾರು ಬೇಡ ಸುಮ್ಮನೆ ಯಾಕೆ ಪಾಪ ಅಷ್ಟು ದೊಡ್ಡ ಮನಿ ಕಟ್ಸ್ಕೊಟ್ರ ಫರ್ನಿಚರ್ ಹಾಕಿಸ್ಕೊಡ್ರಿ ಅಂದ್ರೆ ಬೇಡ ಬೇಡ ಅದಕ್ಕೆ ಅಯ್ಯೋ ಅದ ಏನಪ್ಪ ನಮ್ಮಪ್ಪ ಇಷ್ಟೆಲ್ಲ ಕೊಡೋ ಶಕ್ತಿ ಅವ್ರ ನಾವ್ ಏನೇನೋ ತಗೊಂಡ್ಬಿಡ್ತಿದ್ವಿ ಅವ್ರ ಕಡೆ ಶಕ್ತಿ ಇದ್ದಿದ್ದಿಲ್ಲ ನಾವ್ ತಗೋಲಿಲ್ಲಾ ಇದ್ದು ತಗೊಳಕ ಇಷ್ಟ ನಾಟಕ ಮಾಡ್ತಿರವ ನೀವ್ರಿಗಿನ್ ಮಂದಿ ನಾವ್ರೆ ನಿಮ್ಮಪ್ಪ ನಿಮ್ಮವ್ವ ಕೊಡ್ತಾರ ಅದ್ ಬೇಡ ಬೇಡಂತಿ ಅಯ್ಯೋ ದೇವ್ರೆ ಆಯ್ತಾಯ್ತ ಅಮ್ಮ ಅದೆಲ್ಲ ಆಮೇಲೆ ನೋಡೋಣಂತೆ ನಾಳೆ ತರ್ಬೇಕಂತ ತೀರ್ಮಾನ ಮಾಡೇನಿ ಆಯ್ತು ಕೇಳಿದ್ರೆ ಚಲೋ ಕೇಳೋಂಗಿಲ್ಲ ಅಂದ್ರೆ ಏನು ಅದು ನಾ ಅದು ಏನು ಓ ಮನಿ ಕಟ್ಟಿಂದ ನಾನು ನಾನು ನಾ ಹೇಳೇನಿಲ್ ಬರ್ತೇನೆ ಅಂತ ಅಲ್ಲ ಮತ್ತೇನು ನಾನು ಬಿಟ್ಟು ಹೋಗ್ಬೇಕಂತ ತೀರ್ಮಾನ ಮಾಡಿಯಾ ನಾನು ಬಿಟ್ಟು ಹೋಗೋಡುವ ಮನಿ ಕಟ್ಟಿಂದ ಏನು ಇರೋದು ಒಂದು ಜಲಮ ನನ್ನ ಮಗನ ಜೊತೆಗೆ ಇದ್ದು ಸಾಯ್ಬೇಕು ಅಂತ ಮಾಡೀನಿ ಮತ್ತೆ ಮನೆ ಬೇರೆ ಮಾಡಿ ಈಗ ಈ ಹೊತ್ತಿನ ನಾನು ಬೇರೆ ಮಾಡೋಕ್ಕೂಬಿಡುವ ಅದಕ್ಕೆ ಕೇಳಕತ್ತಿನಿ ಮತ್ತು ನಾ ಈಗ ಏನು ನಾನು ಯಾಕಮ್ಮ ಬೇರೆ ಮಾಡಲಿ ಅದೆಲ್ಲ ಏನು ಆಗೋಲ್ಲ ತಗೋರಿ ನೀವೇನು ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಬೇಕೇ ಬೇಕು ನಿಮ್ಮ ಹತ್ರ ಎಷ್ಟೇ ಕೆಟ್ಟ ಗುಣ ಇರ್ಬೋದು ಅತಿ ಆಸೆ ಪಡ್ಬೋದು ಬೇಕಾದೆ ಮಾಡ್ಬೋದು ಆದರೂ ಮುಂದೂಟ ಮಕ್ಕಳಿಗೆ ಬೇಕಲ್ಲ ಅಮ್ಮ ಮಕ್ಕಳು ಊಟೋಗ್ಬೇಕು ಹಾ ಆದ್ರೂ ಒಳ್ಳೆ ಯೋಚನೆ ಮಾಡಿ ಬಿಡ ಹಾ ಹೌದು ಮತ್ತೆ ಮೊಮ್ಮಕ್ಕಳ ಮೊಮ್ಮಕ್ಳು ಅಜ್ಜ ಅಮ್ಮನ ಕೈಯಾಗ ಬೆಳಿಬೇಕು ಇಲ್ಲ ಅಂದ್ರೆ ಇಲ್ಲ ನೋಡಿಲೇ ಅವು ಮೊಮ್ಮಕ್ಕಳಿಗೆ ಅಜ್ಜಮ್ಮನ ಪ್ರೀತಿ ಇರಲಿಲ್ಲ ಅಂದ್ರೆ ಹೆಂಗ ಅಷ್ಟು ದೊಡ್ಡ ದೇವ್ನಂತ ಮನಿ ಒಳಗೆ ನೀನು ನನ್ನ ಮಗ ಇರೋದನ ಆ ಖುಷಿ ನೋಡ್ಕೊಳ್ಳೋಕರ ಬೇಕಲ್ಲ ಅವಾ ಏನವ ನೀನು ಅಂತಿನ ಅಂತ ಅಕಸ್ಮಾತ್ ಅತಿಗೆ ಮಗೆ ನೀನು ಕರ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಲಿ ಬಿಡು ಅವ್ರ ಪಾಡಿಗೆ ಇರ್ಲಿ ನೀ ಬಾಯಿ ಮುಚ್ಕೊಂಡಿರ್ತೀಯನ ಅತಿ ಒಳ್ಳೆ ಕಾಕ್ ಹೋಗ್ಬೇಡ ನಿನ್ನ ಕರ್ಕೊಂಡು ಅಂತೀಯಲ್ಲ ನೀನು ಬರಕ್ಕೆ ಮದುವೆ ಆಗ ಮಟ್ಟ ನೀನು ಅಲ್ಲೇ ಇರ್ಬೇಕು ಮದುವೆ ಆಗಿಂದು ಬರೋದು ಹೋಗೋದು ಎಲ್ಲ ಅದೇ ಮನೆಗೆ ಮಾಡ್ಬೇಕು ನಾನು ಎಲ್ಲಿರ್ತೀನಿ ಅದೇ ತವ್ರ ಮನೆ ಏನು ಅದಕ್ಕೆ ನಾನು ಬರೋದು ಹೋಗೋದು ಮಾಡ್ಬೋದಲ್ಲ ಇದೇನೆ ಮೀನಾಕ್ಷಿ ಹಂಗೆ ಕೇಳ್ತಿ ಬರೋದು ಹೋಗೋದು ಮಾಡ್ಬೋದಪ್ಪ ಮಾಡ್ರಿ ಅಲ್ಲ ಆ ಮನೆ ಕಟ್ಟಿರೋದ ನಮ್ಮ ಅಪ್ಪಾರೇ ಇರ್ಬೋದು ಕಟ್ಟಿ ನನಗಂತಾನೆ ಕೊಟ್ಟಿರ್ಬೋದು ಆದ್ರೆ ಆ ಮನೆ ಮೇಲೆ ನಿನಗೂ ಅಧಿಕಾರ ಐತಿ ಅಲ್ಲ ಅತ್ಗೆಮ್ಮ ಅಂದ್ರೆ ಒಂಥರ ತಾಯಿ ಇದ್ದಂಗೆ ಬಾ ಹೋಗಿ ಯಾರು ಬೇಡ ಅಂದ್ರೆ ನಿಜ ಹೇಳ್ಬೇಕಾದ್ರೆ ನಾ ಇದ್ದಿದ್ದಂಗೆ ಹೇಳ್ತೇನೆ

ನನ್ನ ಮಗಳು ಏನೋ ಯಾವಾಗಿದ್ರು ಸದ್ಬುದ್ಧಿನೇ ಹೇಳ್ಕೊಟ್ಟಿರೋದು ಹೌದೌದು ನೀವು ನಿಮ್ಮ ಮಗಳಿಗೆ ನಿಮ್ಮ ಮಗನಿಗೆ ಒಳ್ಳೆ ಬುದ್ಧಿನೇ ಹೇಳ್ಕೊಟ್ಟಿರಿ ಅದಕ್ಕೆ ನನ್ನಂತಕ್ಕಿನ ಪ್ರೀತಿ ಮದ ಮಸ್ತಾಗಿ ಏನು ಮೋಸ್ ಮಾಡಿ ಮದುವೆ ಮಾಡ್ಕೊಂಡು ಆಸ್ತಿನ ಕಣ್ಣಾಕಿ ಮಗ ದೊಡ್ಡ ಹಾನೆಸ್ಟ್ ಅನ್ನಾಗಿ ನಾಟಕ ಮಾಡಿಬಿಟ್ರಲ್ಲ ಅವಾಗೆಲ್ಲ ನನಗೇನು ಗೊತ್ತಿಲ್ಲನ ಅದೆಲ್ಲ ನೆನೆಸ್ಕೊಂಡ್ರೆ ಲವ್ ಮಾಡಬೇಕಾದ್ರೆ ಎಲ್ಲಿ ಹೋಗಿತ್ತು ನನ್ನ ಬುದ್ಧಿ ಅಂತ ಈಗ ಅನ್ನಿಸ್ತತಿ ಆದ್ರೆ ಏನು ಮಾಡ್ಬೇಕು ಮದ್ವೆ ಮಾಡ್ಕೊಂಡ್ಬಿಟ್ಟಿನಲ್ಲ ಅನುಭವಿಸ್ಲೇಬೇಕು ಆಗಿದ್ದೆಲ್ಲ ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತೇಳಿ ಏನು ಮಾಡಬೇಕಲ್ಲ ಎಲ್ಲ ಅನ್ಬೈಸ್ಬೇಕಲ್ಲ ಅದಕ್ಕೋಸ್ಕರ ಸುಮ್ಮನೆ ದಿನ ಅಷ್ಟೇ ಬಿಟ್ಕೊಟ್ಟು ಹೋಗಿ ಕುಂದ್ರೋದು ಇಲ್ಲ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ಇದು ಯಾವುದೇ ನನಗಿಷ್ಟ ಇಲ್ಲ ಅದಕ್ಕೆ ಸುಮ್ಮನೆ ಅದೀನಿ ಮೇಲಾಗಿ ನಿಮ್ಮ ಮಗ ಮಾಡೋದಕ್ಕೆ ನೀವು ಮಾಡೋದಕ್ಕೆ ಯಾವಾಗ ನಿಮ್ಮನ್ನು ಬಿಟ್ಕೊಟ್ಟು ಹೋಗಿ ಏನು ನಮ್ಮ ಅಪ್ಪ ನಮ್ಮನ ಮನೆ ಇರ್ಬೋದು ಅವ್ರೇನು ನನಗೆ ಏನು ಅನ್ನೋಲ್ಲ ನಾನಲ್ಲಿದ್ರೂ ಅವ್ರಿಗೆ ಏನೂ ತೊಂದರೆ ಇಲ್ಲ ಆದರೆ ಮಗಳ ಜೀವನ ಹಿಂಗಾತ ಅಂತ ಅವ್ರು ಬೇಜಾರ್ ಮಾಡ್ಕೋಬಾರ್ದು ಆ ಕಾರಣಕ್ಕೆ ವಾಪಸ್ ಬಂದಿದ್ದ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ ಮಾತಿದ್ರೆ ನನ್ನ ಮಗ್ಗ ನಮಗೆ ಭಯ ತಯಾರಾಗಿರ್ತೀನಿ ನೋಡ ಅನು ಮಾತಿದ್ರೆ ಚುಚ್ಚಿ ಮಾತಾಡಬೇಡ ಆಸ್ತಿಗೆ ಆಸೆ ಪಟ್ಟಿ ಏನಲ್ಲ ನೀನ್ ಲವ್ ಮಾಡಿದ್ದು ನಿಜವಾಗ್ಲೂ ಇಷ್ಟಪಟ್ಟೆ ಮದ್ವಿ ಮಾಡ್ಕೋಬೇಕು ಅಂತ ಹೇಳಿ ಅಂದಿದ್ದು ಈಗ ಇತ್ತಿತ್ತಾಗ

ಇಷ್ಟದವಡಿ ಇಷ್ಟ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ ಬಿಡನಾ ಕರೆ ನಾನು ಹ್ಮ್ ಅಡ್ಡಿ ಇಲ್ಲವಾ ಅಡ್ಡಿ ಇಲ್ಲ ದೇವರೊಂದು ಒಳ್ಳೇದ್ ಮಾಡಿದ ಒಳ್ಳೆ ಕಣ್ ಬಿಟ್ನಲ್ಲ ಅದು ಮನಿ ಆಗ ಟೈಮಿಗೆ ಆಗ್ಲವ ಆಗಲಿ ಸಿಹಿ ಸುದ್ದಿ ಮನಿ ಓಪನಿಂಗ್ ಜೊತೆಗೆ ಏನ ಇದೊಂದ್ ಆಗ್ಲಿ ಪಟ್ನ ಹ್ಮ್ ಫೋನ್ ಹಚ್ಚಿ ಹೇಳ ಎಲ್ಲಾರ್ಗಿ ಹ್ಮ್ ಅನು ನನ್ನ ಈ ವೀರ ಪ್ರತಾಪನ ಫೋನ್ ಹಚ್ಚಿ ಎಲ್ಲರಿಗಿ ಹೇಳ್ಬೇಕು ಏ ಅಲ್ಕಟ್ ಮಾಡ್ಯಾ ಮಾನಿಲ್ಲ ಮರೀದಿಲ್ಲ ಮೊದ್ಲೆ ಫೋನ್ ಮಾಡಿ ಪಾರ್ವತಿಗೆ ಹೇಳ್ಬೇಕು ಇವತ್ತು ಬೆಳಿಗ್ಗೆರ ಫೋನ್ ದ ದವಾಖಾನಿಗೆ ಹೋಗು ನಾವು ಹೊಂಟೇವಿ ಎಲ್ಲಿ ರೆಗ್ಯುಲರ್ ಆಗಿ ತೋರಿಸ್ಕೊಳತ್ ಎಲ್ಲಿ ತೋರಿಸ್ಕೊಂಬ ಏನಾತ ನಿಮ್ಗೂ ಟ್ಯಾಬ್ಲೆಟ್ ಕೊಟ್ಟಿದ್ರಲ್ಲ ಖಾಲಿ ಆದವಾ ಅದಾವ ಹೋಗೋಟ್ ಹೋಗೋಟ ಅಂದ ಅದಕ್ಕೆ ಹೋಗಿದ್ದು ನಾನು ಇಲ್ಲಾಂದ್ರೆ ಹೋಗಿದ್ದಿಲ್ಲ ಇವತ್ತು ನೆನಪೇ ಆಗಿದ್ದಿಲ್ಲ ನಂಗೆ ಹೌದಣ್ಣ ಫೋನ್ ಹಚ್ಚೇಳು ಫೋನ್ ಹಚ್ಚ ನೋಡುವ ಏನ ನಿನ್ ಮುಂದೆ ಹೇಳ್ತಾಳಂತೆ ಕೇಳ ಹಲೋ ಹೇಳಣನು ಹೌ ಬಂದೆ ದವಾಖಾನಿಗೆ ಏನಂದ್ರೆ ಡಾಕ್ಟರ್ ಅದಷ್ಟು ಬೇಗ ಮಕ್ಕಳಕ್ಕೆ ಬಂದ್ರಾ ಅದನ್ನೇ ಹೇಳಕ್ಕೆ ಫೋನ್ ಮಾಡಿದ್ಯಾ ಆರತಿ ಆದಷ್ಟು ಬೇಗ ಅಲ್ಲ ಆಲ್ರೆಡಿ ಪ್ರೆಗ್ನೆಂಟ್ ಗೊತ್ತಾ ಏನು ಹೇಳತೀಯನು ಹೌದಾ ನಂಗೆ ನಿಜವಾಗಲೂ ಸಂತೋಷಕ್ಕೆ ಕಣ್ಣ ನೀರೇ ಬರೋತ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಇದು ನಾ ಅಮ್ಮ ಅಪ್ಪನತ್ರ ಹೇಳೋದು ಬಿಟ್ಟು ನನಗೆ ಹೇಳಕತ್ತೀವಲ್ಲ ನೀನು ಇನ್ನು ಆಚಿಕೆ ಸರಿ ನಾನೇ ಹೇಳ್ತೀನಿ ತಗೋ ಅಂತೂ ನೀನಾರು ಒಬ್ಬಕ್ಕೆ ಒಳ್ಳೆ ಸುದ್ದಿ ಕೊಟ್ಟಲ್ಲ ತಲೆ ಕೆಡಿಸ್ಕೋಬೇಡ ನಿನಗೂ ಆಗ್ತದೆ ಇಷ್ಟೇ ಏನು ನಿಜವಾಗ್ಲೂ ಇವತ್ತಿನ ಹೇಳಿಲ್ಲ ನಾ ಹೊಕ್ಕಿದ್ದೆ ಅಲ್ಲಿ ಇವತ್ತು ದನಿಗೆ ನನಗೂ ಆ ಸುದ್ದಿ ಗೊತ್ತಾಗ್ತಿದ್ದಂಗೆ ಎಷ್ಟು ಖುಷಿ ಆಯ್ತ ಗೊತ್ತಾ ನಿಜವಾಗ್ಲೂ ಬಹಳ ಖುಷಿ ಆಯ್ತು ಒಂಥರ ನನಗೆ ಕಣ್ಣ ನೀರೇ ಬಂದಂಗೆ ಆತ ಗೊತ್ತಾ

ಅನ್ನಾರ ಹತ್ತಿದ ಅಂತಾನ ಅದಾವ ನಿಮ್ಮ ಹತ್ತ ನಾಚ್ತಾ ಇದ್ದ ನನ್ನ ಹತ್ತ ಆಯ್ತು ಹ್ಞೂನಮ್ಮ ನನಗೂ ಈಗ ಸುದ್ದಿ ಗೊತ್ತಾತ ಪಾರ್ವತಿ ಹಾಂ ನಾ ಯಾಕಮ್ಮ ಮಗಳೇ ಯಾಕಮ್ಮ ನೀನು ನನ್ನ ಮಗಳಿದ್ದಂಗೆ ಬೇಜಾರು ಮಾಡ್ಕೋಬೇಡ ಆಗ್ತಾವೆ ಏನು ಮಕ್ಕಳಾಗೆ ಆಗ್ತಾವೆ ನನ್ನ ಅರ್ಧ ಆಸ್ತಿ ಪೂರ್ತಿ ಹೋದರೂ ಪರವಾಗಿಲ್ಲ ಏನು ಎಲ್ಲೆಲ್ಲಿ ತೋರ್ಸಿ ದವಾಖಾನೆಗ್ ತೋರ್ಸೋಕ್ಕಾಗುತ್ತೋ ಏನೇನು ಟ್ರೀಟ್ಮೆಂಟ್ ಕೊಡ್ಸೋಕ ಆಕೈತಿ ಅದು ಎಲ್ಲ ಮಾಡ್ತೀನಿ ನಾನು ಆತಾ ತಲೀಕೆಡ್ಸ್ಕೋಬೇಡ ನೀನು ನನ್ನ ಮಗ ಚೆನ್ನಾಗಿರ್ಬೇಕು ಅಷ್ಟೇ ನನಗೆ ಬೇಕಾಗಿರೋದು ತಲೆ ಕೆಡ್ಸ್ಕೊಬೇಡ ಎಲ್ಲ ಒಳ್ಳೆದಾಗ್ತತಿ ಆಗೋದೇ ಇಲ್ಲ ಅಂತ ಹೇಳಿಲ್ಲ ಹೌದಿಲ್ಲ ಅವ್ರು ಹೇಳಿರೋದು ಲೇಟ್ ಆಗ್ಬೋದು ಅಂತ ಹೌದಿಲ್ಲ ನನಗೆ ತಿಳಿಯ ಅಷ್ಟೇ ಸಾಕು ಅದ್ಯಮ್ಮ ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಅದಕ್ಕೆ ಸುಮ್ಮನೆ ಕುಂತಿದ್ದೆ ನಾನು ಏನು ಮಾತಾಡೋದು ಬೇಡ ಈ ವಿಚಾರದಾಗ ಅಂತೇಳಿ ಯಾಕಂದ್ರೆ ನನಗೇನು ಗೊತ್ತೂ ಇಲ್ಲ ಒಂಥರ ಬೇಜಾರಾಯಿತು ಅನು ಅಕ್ಕ ಪ್ರೆಗ್ನೆಂಟ್ ಅದಾಳೆ ಖುಷಿ ಪಡೋ ಟೈಮ್ನಾಗೂ ಖುಷಿ ಆಗ್ತಿಲ್ಲ ಅದು ಈಗ ಮನಿ ಮಗಳು ಖುಷಿಯಾಗಿರೋವಂಥ ಟೈಮ ಆಕೆ ಹುಟ್ಟಿರದಾಳೆ ನೀವು ಖುಷಿಯಾಗಿರ್ರಿ ಮವರ ನೀವು ತಲೆ ಕೆಡಿಸ್ಕೋಬೇಡ್ರಿ ನನಗೇನು ಬೇಜಾರಿಲ್ಲ ನೀವು ತಲೆನೇ ಕೆಡ್ಸ್ಕೋಬೇಡ್ರಿ ನೀವು ಮಾತಾಡ್ತೀರ ನೋಡಿರಿ ಅನ್ನ ಜೊತೆಗೆ ಆಯ್ತಮ್ಮ ನಾನು ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ ಅವರ ಊನ್ ಪುರಾಣ ಮುಗೀಲಲ್ಲಿ ಹಾಕಿ ಮಾತಾಡ್ತಾ ಅದಾಳಾ ಏನ ಹ್ಮ್ ಸರಿ ಹೋಗ್ ಒಂದ್ ಹೊತ್ತು ರೆಸ್ಟ್ ಮಾಡುವ ಫೋನ್ ರೂಮ್ನಾಗ ಬೆಳಗ್ಗೆಯಿಂದನೂ ಅಲ್ಲಿ ಇಲ್ಲಿ ಹಾಸ್ಪಿಟಲ್ ಅಂತ ಡೇಟ್ ಸುಸ್ತಾಗಿರ್ತೈತಿ ಹೋಗ